ಮಧ್ಯಪ್ರದೇಶದಲ್ಲಿ ಗರಿಗೆದರಿದ ರಾಜಕೀಯ ಅಖಾಡ ನಾನೂರು ಕಾರ್ಗಳ ಜೊತೆ ಸೇರನ್ನು ಮೊಳಗಿಸಿ ಗತ್ತು ಪ್ರದರ್ಶಿಸಿದ ಬಿಜೆಪಿ ನಾಯಕ ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಸೇರೋ ಕಾರ್ಯಕ್ರಮದಲ್ಲಿ ಫುಲ್ ದರ್ಬಾರ್ ಎಸ್ ರಾಜಕಾರಣ ಅಂದಮೇಲೆ ಪಕ್ಷಾಂತರ ಪರ್ವ ಆ ಪಕ್ಷ ಬಿಟ್ಟು ಈ ಪಕ್ಷಕ್ಕೆ ಹೋಗೋದು ಈ ಪಕ್ಷಕ್ಕೆ ಬಿಟ್ಟು ಆ ಪಕ್ಷಕ್ಕೆ ಹೋಗೋದು ಕಾಮನ್ ಇದೆಲ್ಲ ಈಗಂತೂ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಈ ಪಕ್ಷ ಸೇರ್ಪಡೆ ಆಗೋ ಟೈಮಲ್ಲಿ ಶಕ್ತಿ ಪ್ರದರ್ಶನ ನಾನು ನನ್ನ ದರ್ಬಾರ್ ಎಷ್ಟಿದೆ ನನ್ನ ಬಲ ಎಷ್ಟಿದೆ ಅಂತ ಒಂದು ಪ್ರದರ್ಶನವನ್ನು ಮಾಡ್ತಾರೆ ಸಹಜವಾಗಿಯೇ ಯಾವುದೋ ಒಂದು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಹೋಗಬೇಕಾದ್ರೆ ಕಾಂಗ್ರೆಸ್ ಬಿಟ್ಟು ಪಿಗೆ ಬರಬೇಕಾದ್ರೆ ನನ್ನ ಬೆಂಬಲಿಗರು ನನ್ನ ಬೆಂಗಾವಲು ನನ್ನ ಸಪೋರ್ಟರ್ಸ್ ಇಷ್ಟೊಂದು ಸಂಖ್ಯೆಯಲ್ಲಿ ಇದ್ದಾರೆ ಅಂತ ತೋರಿಸ್ತಾರೆ ಇದು ಸಹಜ ಅದೇ ರೀತಿ ಮಧ್ಯಪ್ರದೇಶದಲ್ಲೂ ಕೂಡ ಈ ಈ ರೀತಿಯ ಒಂದು ದೊಡ್ಡ ಶಕ್ತಿ ಪ್ರದರ್ಶನ ನಡೆದಿದೆ ಇವ್ರ ಹೆಸರು ಇವರು ಮೊದಲು ಕಾಂಗ್ರೆಸ್ನಲ್ಲೇ ಇದ್ರು ಕಾಂಗ್ರೆಸ್ ಬಿಟ್ಟು ಬಿ ಜೆ ಹೋಗಿದ್ರು ಬೈಜನಾಥ್ ಸಿಂಗ್ ಬೈಜನಾಥ್ ಸಿಂಗ್ ಇತ್ತೀಚೆಗಷ್ಟೇ ಏನು ಬಿ ಜೆ ಪಿ ಬಿಟ್ಟು ವಾಪಸ್ ಕಾಂಗ್ರೆಸನ್ನು ಸೇರ್ಪಡೆಯಾದರು ದಿಗ್ವಿಜಯ್ ಸಿಂಗ್ ಮತ್ತು ಕಮಲ್ನಾಥ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ಸನ್ನು ಸೇರ್ಪಡೆಯಾದರು ಇವರು ಕಾಂಗ್ರೆಸ್ ಸೇರ್ಪಡೆ ಆಗಬೇಕಾದ್ರೆ ಮುನ್ನೂರು ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಅಂದರೆ ಶಿವಪುರದಿಂದ ಭೋಪಾಲ್ಗೆ ಮುನ್ನೂರು ಕಿಲೋಮೀಟ್ರು ಅಲ್ಲಿ ಕಾರ್ಯಕ್ರಮ ಇತ್ತು ಪಕ್ಕ ಸೇರ್ಪಡೆ ಕಾರ್ಯಕ್ರಮ ಸೊ ಇವರು ನಾನೂರು ಬೆಂಗಾವಲು ಪಡೆಯ ಕಾರುಗಳ ಜೊತೆ ಪ್ರಯಾಣವನ್ನು ಮಾಡಿ ತಮ್ಮ ಗತ್ತು ಶಕ್ತಿಯನ್ನು ಪ್ರದರ್ಶನ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಜ್ಯೋತಿರಾದಿತ್ಯ ಸಿಂಧ್ಯಾ ಏನು ಕಾಂಗ್ರೆಸ್ ಅವರು ಬಂಡಾಯ ಸಮಯದಲ್ಲಿ ಇವರು ಕಾಂಗ್ರೆಸ್ ಬಿಟ್ಟು ಅವ್ರ ಜೊತೆ ಬಿ ಜೆ ಹೋಗಿದ್ರು ಸಿಂಗ್ ಈಗ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಆಗಿದ್ದಾರೆ ಸೊ ಎರಡು ಸಾವಿರದ ಇಪ್ಪತ್ತರ ಮಧ್ಯಪ್ರದೇಶ ಸರ್ಕಾರ ಏನು ಬಂಡಾಯ ಆಗಿ ಕಾಂಗ್ರೆಸ್ ಸರ್ಕಾರ ಪತನ ಆಯ್ತಲ್ಲ ಅಂತ ಸಂದರ್ಭದಲ್ಲಿ ಸಿಂಗ್ ಕೂಡ ಬಿ ಜೆ ಪಿಗೆ ಹೋಗಿದ್ರು ಈಗ ವಾಪಸ್ ಕಾಂಗ್ರೆಸ್ಗೆ ಬಂದಿದ್ದಾರೆ ಬರೋಬೇಕಾದ್ರೆ ಫುಲ್ ಏನು ಅಬ್ಬರ ಅಬ್ಬರ ತೋರಿಸಿ ನಾನು ಹೆಂಗಿರಬೇಕು ನೋಡಿ ಅಂತ ತೋರಿಸಿದ್ದಾರೆ ಬೈನಾಥ್ ಸಿಂಗ್ ಜೊತೆಗೆ ಬಿ ಜೆ ಪಿಯ ಹದಿನೈದು ಜಿಲ್ಲಾ ಮಟ್ಟದ ನಾಯಕರು ಕೂಡ ಕಾಂಗ್ರೆಸ್ಸನ್ನು ಸೇರ್ಪಡೆ ಆಗಿದ್ದಾರೆ ಈಗ ಸೊ ಏನು ಕಾರುಗಳು ಸೈರನ ಮೇಲೆ ಸೈರನ್ನು ಹಾಕ್ಕೊಂಡು ಹೋಗ್ತಾ ಇರೋಂಥ ವಿಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಯಾರಿಗೂ ಇದು ಇಷ್ಟೊಂದು ಬೇಕಾಗಿತ್ತಾ ಇಷ್ಟೊಂದು ದರ್ಪ ಗತ್ತು ಅವಶ್ಯಕತೆ ಇತ್ತ ರಾಜಕಾರಣಕ್ಕೆ ನಾನೂರು ಕಾರುಗಳಲ್ಲಿ ಸೆರೆನ ಹಾಕ್ಕೊಂಡು ಹೋಗ್ತಿರ್ತಕ್ಕಂಥ ವಿಡಿಯೋ ಸಖತ್ತು ವೈರಲ್ ಆಗ್ತಾಯಿದೆ ಯಾರಪ್ಪ ಇದು ಅಂತ ನೋಡಿದ್ರೆ ಮೊದಲು ಕಾಂಗ್ರೆಸ್ ಬಿ ಜೆ ಪಿ ಆಗಿದ್ರು ಈಗ ಬಿ ಜೆ ಪಿಯಿಂದ ಮತ್ತೆ ವಾಪಸ್ ಕಾಂಗ್ರೆಸ್ಗೆ ಬಂದಿದ್ದಾರೆ ಒಂದು ರೀತಿ ಸಿನಿಮಾ ಸ್ಟೈಲ್ ಇರುತ್ತಲ್ಲ ಸಿಂಗಮ್ ಪಂಗಮ್ ಅಂತ ತೋರಿಸ್ತಿರೋ ಸಿನಿಮಾಗಳಲ್ಲಿ ಹಿಂದಿಯಲ್ಲೋ ಅಥವಾ ತೆಲುಗು ತಮಿಳು ಫಿಲಮ್ಸಲ್ಲಿ ಬರುತ್ತಲ್ಲ ಫುಲ್ ಎಲ್ಲ ಚೇಜಿಂಗ್ ಆ ಒಂಥರ ಹೋಗ್ತಾರೆ ಹಿಂಗೆ ಹೋಗ್ತಾರೆ ರೋಡ್ಗಳಲ್ಲಿ ಕಾರ್ಗಳು ಆ ಥರ ಇದೆ ಇವ್ರದ್ದು ಸೊ ತುಂಬ ಆಕ್ಷೇಪ ವ್ಯಕ್ತವಾಗ್ತಾ ಇದೆ ಕಾನೂನಿನ ಪ್ರಕಾರ ತುರ್ತು ಸೇವೆಗಳನ್ನು ಒದಗಿಸುವ ವಾಹನಗಳಿಗೆ ಮಾತ್ರ ಸೆರೆಯನ್ನು ಬಳಸೋದಕ್ಕೆ ಅನುಮತಿ ಇದೆ ಇವ್ರಿಗೆ ಯಾರು ಸೆರೆನ ಬಳಸೋದಕ್ಕೆ ಅನುಮತಿ ಕೊಟ್ಟಿದ್ರು ಯಾಕೆ ನಾನೂರು ಕಾರುಗಳಿಗೆ ಸೆರೆನ ಬಳಸಿದ್ರದ್ದು ಯಾಕೆ ಅಲ್ಲಿ ಬಿ ಜೆ ಪಿ ಸರ್ಕಾರ ಇದೆ ಯಾಕೆ ಕ್ರಮ ಕೈಗೊಂಡಿಲ್ಲ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಸುಮ್ಮನೆ ಒಂದು ನಾಲ್ಕೈದು ಕಾರಲ್ಲಿ ಬರ್ತಾ ಇದೆ ಕಾಮನ್ನು ನಾನೂರು ಕಾರ ಅಂದ್ರೆ ತಮಾಷೆ ಏನ್ರಿ ಮುನ್ನೂರು ಕಿಲೋಮೀಟ್ರು ನಾನ್ನೂರು ಕಾರ ಜೊತೆ ಜೋ ಜೋ ಒಂದೇ ಕಡೆ ಬರ್ತಾಯಿದ್ದಾರೆ ಸುಮಾರು ಒಂದು ಒಂದು ಎರಡು ಮೂರು ಕಿಲೋಮೀಟರ್ ಬರೀ ಅವ್ರ ಕಾರ ಇರುತ್ತೆ ಅನಿಸದೆ ಮೋಸ್ಟ್ಲಿ ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈಗ ವಿಡಿಯೋ ಸೊ ಬೈಜ್ನಾಥ್ ಸಿಂಗ್ ಬಿ ಜೆ ಪಿ ಬಿಟ್ಟು ಮತ್ತೆ ಕಾಂಗ್ರೆಸ್ಗೆ ಬಂದಿದ್ದಾರೆ ಈ ಈ ವರ್ಷದ ಕೊನೆಯಲ್ಲಿ ಚುನಾವಣೆ ಆಗಬಹುದು ಅಕ್ಟೋಬರ್ ಏನೋ ಲೆಕ್ಕಾಚಾರ ಇದೆ ಮಧ್ಯಪ್ರದೇಶದ್ದು ಬಿ ಜೆ ಪಿ ವರ್ಸಸ್ ಕಾಂಗ್ರೆಸ್ ನೇರ ಪೈಪೋಟಿ ಇದೆ ಸಾಕಷ್ಟು ಪೈಪೋಟಿ ಆಗ್ತಿದೆ ಅವ್ರ ಮೇ ಅವ್ರ ಮೇಲೆ ಇವರು ಇವ್ರ ಮೇಲೆ ಯಾರೋ ಅವರು ಆರೋಪಗಳ ಜೊತೆಗೆ ಗ್ಯಾರಂಟಿ ಸ್ಕೀಮ್ಗಳು ಕರ್ನಾಟಕದ ಕಾಂಗ್ರೆಸ್ ಏನು ಇಲ್ಲಿ ಗ್ಯಾರಂಟಿ ಮಾಡಿತ್ತು ಸೇಮ್ ಕಾಂಗ್ರೆಸ್ ಗ್ಯಾರಂಟಿ ಅಲ್ಲೂ ಜಾರಿ ಮಾಡ್ತಾ ಇದೆ ಬಿ ಜೆ ಪಿ ಕೂಡ ಕಾಂಗ್ರೆಸ್ನಂತೆ ಉಚಿತ ಮತ್ತು ಗ್ಯಾರಂಟಿ ಸ್ಕೀಮ್ಸನ್ನು ಅನೌನ್ಸ್ ಮಾಡ್ತಾ ಇದೆ ಸೊ ನಾವೇನು ಹಿಂದೆ ಬಿದ್ದಿಲ್ಲ ಅಂತ ನೋಡೋಣ ಏನಾಗುತ್ತೆ ಮಧ್ಯಪ್ರದೇಶ ಚುನಾವಣಾ ಫಲಿತಾಂಶ ಅಂತ ನಿಮ್ಮ ಪ್ರಕಾರ ಹೀಗೆ ನಾನ್ನೂರು ಕಾರ್ಗಳಲ್ಲಿ ಬೆಂಗಾವಲು ಪಡೆ ಜೊತೆ ಸೆರೆನ ಹಾಕೊಂಡು ಝೀ ಅಂತ ಬಂದ್ರಲ್ಲ ಇದ್ರ ಬಗ್ಗೆ ಏನು ಹೇಳ್ತೀರಾ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ